ಮಂಗಳೂರಿನ ಫಲ್ನೀರ್ನ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಮಲಬಾರ್ ಗ್ರೂಪ್ನ ಸಿಎಸ್ಆರ್ಎನ್ ಇನಿಷಿಯೇಟಿವ್ ವತಿಯಿಂದ 14 ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕೆ ಚೆಕ್ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವದ ಹೆಸರಾಂತ ಚಿನ್ನಾಭರಣ ಮಳಿಗೆಯಾಗಿರುವ ಪಳ್ನೀರ್ನ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಮಲಬಾರ್ ಗ್ರೂಪ್ನ ಸಿಎಸ್ಆರ್ನ ಇನಿಷಿಯೇಟಿವ್ ವತಿಯಿಂದ ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕೆ ಸಹಾಯಹಸ್ತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು 14 ಮಂದಿ ಬಡ ಕುಟುಂಬಕ್ಕೆ ಗಣ್ಯರು ಚೆಕ್ ವಿತರಿಸುವ ಮೂಲಕ ಸಾಮಾಜಿಕ ಬದ್ಧತೆಯನ್ನು ಮೆರೆದರು. ಕಾರ್ಯಕ್ರಮದಲ್ಲಿ ಗುರು ಬೆಳದಿಂಗಳು ಸೇವಾ ಸಂಸ್ಥೆಯ ಅಧ್ಯಕ್ಷ ಪದ್ಮರಾಜ್ ಅವರು ಮಾತನಾಡಿ, ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವುದು ಶ್ಲಾಘನೀಯ. ಮನೆ ಸಾಲ ಅಲ್ಲದೆ ಅನಾರೋಗ್ಯ ಪೀಡಿತರಿಗೆ ಆರ್ಥಿಕ ಸಹಾಯವನ್ನ ಮಾಡುತ್ತಿದ್ದಾರೆ. ಇಂತಹ ಕಾರ್ಯಕ್ರಮ ದೇವರು ಮೆಚ್ಚುವಂತದ್ದು. ಇಂತಹ ಕಾರ್ಯಕ್ರಮ ಆಗಬೇಕಾಗಿದೆ ಎಂದು ಹೇಳಿದ್ರು. ವ್ಯಾಪಾರ ಮಾಡಿದಲ್ಲಿ ಅವರು ಲಾಭ ಗಳಿಸುವಂತದ್ದು, ಅವರ ಉದ್ದಿಮೆಯನ್ನು ಇನ್ನಷ್ಟು ಬೆಳೆಸಿಕೊಂಡು ಹೋಗುವಂಥದ್ದು, ಇದು ಸರ್ವೇ ಸಾಮಾನ್ಯ. ಕಂಪನಿಗಳಲ್ಲಿ ಈ ಸಿಎಸ್ಆರ್ ಫಂಡ್ಗಳು ಕೂಡ ಇರುವಂಥದ್ದು ಕೂಡ ಸರ್ವೇ ಸಾಮಾನ್ಯ. ಆದರೆ ಅದನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ, ಬಹುಶಃ ಕೀರ್ತನ್ ಬಂದಿದ್ದು ನನ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿ, ನಾನು ಕೇಳಿದವರಲ್ಲಿ ಯಾವ ರೀತಿ ನೀವು ಇದನ್ನು ಮಾಡ್ತಾ ಇರಿ, ಇದ ಫಲಾನುಭವಿಗಳನ್ನು ಯಾವ ರೀತಿ ನೀವು ಆಯ್ಕೆ ಮಾಡ್ತೀರಿ, ಇದರ ಬಗ್ಗೆ ನಾನು ಮಾತನಾಡಿದೆ. ಬಹಳ ಸುಂದರವಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ಹಾಗೆ ಕೇವಲ ಹೌಸಿಂಗ್ ಇದು ಮಾಡುವಾಗ ಹೆಲ್ಪ್ ಮಾಡುವಂಥದ್ದು ಮಾತ್ರ ಅಲ್ಲ, ಅನಾರೋಗ್ಯಸ್ಥರಿಗೆ ಅವರಿಗೆ ಆರ್ಥಿಕ ಸಹಾಯ, ಅವರ ಒಂದು ಚಿಕಿತ್ಸೆಗೆ ಸ್ಪಂದಿಸುವಂಥದ್ದಾಗಿರ್ಬೋದು, ಅಥವಾ ಇನ್ನು ಮದುವೆ ಆಗುವಂತಹ ಕಡು ಬಡತನದ ಹೆಣ್ಣು ಮಕ್ಕಳಿಗೆ ಈ ಗೋಲ್ಡ್ ಅನ್ನು ಕೊಡುವಂಥದ್ದಾಗಿರುವಂಥದ್ದು, ಇಂಥದ್ದೆಲ್ಲ ದೇವರು ಮೆಚ್ಚುವಂತಹ ಕೆಲಸ. ಇಂಥ ಕೆಲಸ ನಮ್ಮ ಸಮಾಜದಲ್ಲಿ ಆಗಬೇಕು. ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯೆ ಜೆಸಿಂತಾ ವಿಜಯ್ ಅಲ್ಫ್ರೆಡ್ ಅವರು ಮಾತನಾಡಿ, ಪ್ರತಿಯೊಬ್ಬರಿಗೂ ಮನೆಯೇ ಮೊದಲ ಆಸರೆ. ಅದಕ್ಕಾಗಿ ಹಲವಾರು ಮಂದಿ ಆರ್ಥಿಕ ಸಂಕಷ್ಟದಲ್ಲಿ ಇರುತ್ತಾರೆ. ಇದಕ್ಕಾಗಿ ಆರ್ಥಿಕ ಸಹಾಯ ಮಾಡುತ್ತಿರುವ ಮಲಬಾರ್ ಸಂಸ್ಥೆಗೆ ಅಭಿನಂದನೆಯನ್ನ ಹೇಳಿದ್ರು. ಈ ಸಂಸ್ಥೆಯ ಕಾರ್ಯಕ್ರಮಗಳನ್ನು ಸಿಎಸ್ಆರ್ ಫಂಡಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಇವಾಗ ಕೇಳಿದಲ್ಲದೆ ಬಹಳ ವರ್ಷಗಳಿಂದ ನಾನು ಈ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೇನೆ. ಅದು ಈ ಒಂದು ಅವರು ಹಮ್ಮಿಕೊಂಡಂತಹ ಕಾರ್ಯಕ್ರಮದಲ್ಲಿ ಹೌಸಿಂಗ್, ಒಂದು ಮನೆ ಕಟ್ಟುವವರಿಗೆ, ಮನುಷ್ಯನಿಗೆ ಆಸರೆ ಒಂದು ಮನೆ. ಈ ಆಸರೆಗೋಸ್ಕರ ಅವರು ಎಷ್ಟು ಕಷ್ಟದಲ್ಲಿ ಇರುವವರು, ಫಿನಾನ್ಷಿಯಲಿ ಹಿಂದುಳಿದವರು ಎಷ್ಟೊಂದು ಪರಿತಪಿಸುತ್ತಾರೆ ಎನ್ನುವುದು ನಮಗೆ ಗೊತ್ತಿದೆ. ಆದ್ದರಿಂದ ಅವರ ಕಷ್ಟ ಕಾಲದಲ್ಲಿ ನೆರವು ನೀಡುವಂತಹ ಈ ಒಂದು ಸಂಸ್ಥೆಯ ಒಂದು ಉತ್ತಮ ಯೋಜನೆಗೆ ನಾನು ಇನ್ನೊಂದು ಬಾರಿ ಅಭಿನಂದಿಸುತ್ತೇನೆ. ಹಾಗೂ ಈ ಒಂದು ಏನು ನಿಮಗೆ ಫಲಾನುಭವಿಗಳಿಗೆ ಒಂದು ಅವಕಾಶ ಸಿಗ್ತದೆ, ಉಪಯೋಗ ನಿಮಗೆ ಅವರು ಸಹಾಯ ಹಸ್ತವನ್ನು ನೀಡ್ತಾರಾ, ಇದನ್ನು ನೀವು ಉತ್ತಮ ರೀತಿಯನ್ನು ಪಡೆದುಕೊಳ್ಳಿ. ಈ ಸಂಸ್ಥೆಗೂ ನೀವು ಪ್ರತಿನಿತ್ಯ ನಿಮ್ಮ ದೇವರಲ್ಲಿ ಪ್ರಾರ್ಥಿಸಿ ಈ ಸಂಸ್ಥೆಯು ಉತ್ತಮವಾಗಿ ಇನ್ನೂ ಬೆಳೆಯಲಿ. ಆವಾಗ ಇನ್ನೂ ಹಲವರಿಗೆ ಇಂತಹ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲು ಸಹಾಯವಾಗುತ್ತದೆ ಅಂತ ಹೇಳಿ ಈ ಸಂಸ್ಥೆಯವರಿಗೆ ಇನ್ನೂ ಈ ಸಂಸ್ಥೆಯು ಇನ್ನೂ ಬೆಳೆಯಲಿ. ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನ ಸ್ಟೋರ್ ಹೆಡ್ ಶರತ್ ಚಂದ್ರನ್ ಅವರು ವಂದಿಸಿದ್ರು. ಇನ್ನು ಶ್ವೇತಾ ಸುವರ್ಣ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಈ ವೇಳೆ ಶಾಲಿಮಾರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಬ್ದುಲ್ ರೆಹಮಾನ್, ಗ್ರೂಪ್ 4ನ ಮ್ಯಾನೇಜಿಂಗ್ ಡೈರೆಕ್ಟರ್ ಬಿ ಬಶೀರ್, ಬಿ ಹ್ಯೂಮನ್ ಟೀಮ್ನ ಸ್ಥಾಪಕಾಧ್ಯಕ್ಷ ಆಸಿಫ್ ಡೀಲ್ಸ್, ಅಸಿಸ್ಟೆಂಟ್ ಸ್ಟೋರ್ ಹೆಡ್ ಅಲ್ತಾಫ್, ಸೌಕತ್ ಅಲಿ, ಬ್ರಾಂಚ್ ಮ್ಯಾನೇಜರ್ ರಘುರಾಮ್, ಮ್ಯಾನೇಜರ್ಗಳಾದ ಕಾರ್ತಿಕ್ ಕುಮಾರ್, ಶೇಖ್ ಫರಾನಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನಲ್ಲಿ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಚಿನ್ನಾಭರಣ ಮಾರಾಟದ ಜೊತೆಗೆ ವಿವಿಧ ಶೈಲಿಯ ಚಿನ್ನಾಭರಣ, ಡೈಮಂಡ್ಸ್, ಬೆಳ್ಳಿ ಆಭರಣಗಳನ್ನು ಮಾರಾಟ ಮಾಡಲಾಗುತ್ತಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.